1947 ಆಗಸ್ಟ್ 14ರ ಮಧ್ಯರಾತ್ರಿಯ ಆ ಕ್ಷಣ ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ರೋಮಾಂಚನ ಉಂಟು ಮಾಡುವ ಅದ್ಭುತ ಘಳಿಗೆ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಅವಿಸ್ಮರಣೀಯ ಘಳಿಗೆಯನ್ನು ದಾಖಲು ಮಾಡುವ ಸೌಭಾಗ್ಯ ಅದೃಷ್ಟ ಎಲ್ಲರಿಗೂ ಒದಗಿ ಬರುವುದಿಲ್ಲ. ಬಂದರು ಸುಮಾರು 63 ವರ್ಷಗಳ ಹಿಂದಿನ ಆ ಐತಿಹಾಸಿಕ ಸಂದರ್ಭದಲ್ಲಿ ಹಾಜರಿದ್ದ ಮಹನೀಯರು ಇಂದು ಬದುಕುಳಿದಿಲ್ಲ. ಈ ಸಂಭ್ರಮದಲ್ಲಿ ತಾವೂ ಭಾಗಿಯಾಗಿ ಇಂದಿಗೂ ನಮ್ಮೊಡನೆ ಇರುವ ಒಬ್ಬನೇ ಒಬ್ಬ ಪತ್ರಕರ್ತರೆಂದರೆ ಅದು ಡಾಕ್ಟರ್ ಮಾಧವ ವಿಠಲ ಕಾಮತ್, ಎಂಬಿ ಕಾಮತ್. ಕಾಮತ್ ಅವರು ಹುಟ್ಟಿದ್ದು ಉಡುಪಿಯಲ್ಲಿ. ತಂದೆ ಎಂ ವಿಠಲ ಕಾಮತ್, ತಾಯಿ ಗಿರಿಜಾಬಾಯಿ. 1921 ಸೆಪ್ಟೆಂಬರ್ 7ರಂದು ಜನಿಸಿದ ಕಾಮತ್ ಅವರು ಸ್ವಾತಂತ್ರ್ಯ ಸಂಗ್ರಾಮದ ಬಿಸಿಯ ಜೊತೆಯಲ್ಲೇ ಬೆಳೆದವರು. ಉಡುಪಿಯ ಸೈಂಟ್ ಸೆಸಿಲಿಸ್ ಕಾನ್ವೆಂಟ್ ಹಾಗೂ ಬೋರ್ಡ್ ಹೈಸ್ಕೂಲ್ಗಳಲ್ಲಿ ವಿದ್ಯಾಭ್ಯಾಸ. ನಂತರ 1941 ಮುಂಬೈ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನ ಪದವಿ ಪಡೆದ ಕಾಮತ್ ನಂತರ ಮುಂಬೈನಲ್ಲೇ ನೌಕರಿ ಹಿಡಿದರು. ಫ್ರೀ ಪ್ರೆಸ್ ಜರ್ನಲ್ ಅಂತ ಒಂದು ಪೇಪರ್ ಇತ್ತು ಮುಂಬೈಯಲ್ಲಿ, ಅಲ್ಲಿ ಹೋದೆ. ಸದಾನಂದ್ ಅಂತ ಎಡಿಟರ್ ಅವರು, ದೊಡ್ಡ ಮನುಷ್ಯರು. ಹುಡುಗನಿಗೆ ನಿಜವಾಗಿ ಮನಸ್ಸುಂಟು ಕೆಲಸ ಮಾಡಲಿಕ್ಕೆ. ಆಯ್ತು, ಕೊಡ್ತೇನೆ ನಾನು ನಿಮಗೆ. 3 ತಿಂಗಳ ನಂತರ ನೀನು ಚೆನ್ನಾಗಿ ಕೆಲಸ ಮಾಡಿದರೆ ನಿಮಗೆ ಸಾಕಾಗುತ್ತೆ ಅಂತ ಆಯಿತು ಅಂತ ಹೇಳಿದೆ. 3 ತಿಂಗಳಾಯಿತು, 3 ವರ್ಷ ಆಯಿತು. ನನಗೆ ಡೆಲ್ಲಿಗೆ ಕಳಿಸಿದರು. ಡೆಲ್ಲಿಯಲ್ಲಿ ಸೆಕೆಂಡ್ ಏಷ್ಯನ್ ರಿಲೇಷನ್ಸ್ ಕಾನ್ಫರೆನ್ಸು, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ, ಗೋಡ್ಸೆ ಟ್ರಯಲ್, ಅದೆಲ್ಲ ಮಾಡಿದೆ ನಾನು. ಸೊ ನಾನು ಬೇಕೆಂದರೆ ಫುಲ್ ಟೈಮ್ ಎಡಿಟರ್ ಆಫ್ ಆಲ್ ದ 3 ಪೇಪರ್ಸ್. ಇದು ಪತ್ರಿಕೋದ್ಯಮದಲ್ಲಿ ಕಾಮತ್ ಅವರ ಸೇವೆಯಾದರೆ, ಪತ್ರಿಕೋದ್ಯಮದಿಂದ ಹೊರತಾದ ಹಲವು ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ ಹೆಗ್ಗಳಿಕೆ ಕಾಮತ್ ಅವರದು. ಕಾಮತ್ ಅವರು ಪತ್ರಿಕೋದ್ಯಮ ಬಿಟ್ಟರು, ಪತ್ರಿಕಾ ಸಂಪರ್ಕ ಬಿಡಲಿಲ್ಲ. ಇಂದಿಗೂ ಪ್ರತಿ ವಾರ 3 ಅಂಕಣಗಳನ್ನು ಬರೆಯುತ್ತಾರೆ. ರಾಷ್ಟ್ರದ 7 ಪತ್ರಿಕೆಗಳಲ್ಲಿ ಅವು ಪ್ರಕಟವಾಗುತ್ತದೆ. ರಾಜಕಾರಣದ 6-7 ದಶಕಗಳ 100 ರಂಗುರಂಗಿನ ದೃಶ್ಯಗಳು ಕಾಮತ್ ಅವರ ಸ್ಮೃತಿಯಲ್ಲಿ ಜೀವಂತವಾಗಿದೆ. ಪ್ರೆಸಿಡೆಂಟ್ ಐಸೆನ್ಹವರ್ ಅವರು ಅವರ ಗಾಲ್ಫ್ ಕಾರ್ಟ್ನಲ್ಲಿ ಪ್ರತಿಯೊಬ್ಬರಿಗೆ ಕೂಡಿಸಿಕೊಂಡು ಅವರೇ ಡ್ರೈವ್ ಮಾಡಿ ಅವರ ಎಂಟೈರ್ ಎಸ್ಟೇಟನ್ನು ತೋರಿಸಿದರು. ನಮ್ಮ ಪ್ರೈಮ್ ಮಿನಿಸ್ಟರ್ ಮಾತ್ರ ಮಾತಾಡಿದ್ದ. ಕೆನೇಡಿಯನ್ ಗೌರ್ಮೆಂಟ್ ಒಂದು ಪ್ಲೇನ್ ಕಳಿಸಿದರು. ಪ್ಲೇನ್ನಲ್ಲಿ ಯಾರು? ಪಂಡಿತ್ಜಿ, ಇಂದಿರಾ ಗಾಂಧಿ, ಅವರ ಹೈಕಮಿಷನರ್ ಟು ಡೆಲ್ಲಿ ಅಷ್ಟೇ, ಮತ್ತು 4 ಮಂದಿ. ಒಂದು ಚಿಠಿ ಕಳಿಸಿದ್ದೆವು, ಈಗಲಾದರೂ ನಿಮಗೆ ಇಂಟರ್ವ್ಯೂ ಕೊಡ್ತೀರೋ ಅಂತ. ಇಲ್ಲ ಅಂದರು. ವಿ ಆಸ್ಟ್ ಫಾರ್ ಎ ಇಂಟರ್ವ್ಯೂ ವಿತ್ ದಿ ಪ್ರೈಮ್ ಮಿನಿಸ್ಟರ್. ಮತ್ತೆ ಕೇಳಿದರು, ಏನು ಮಕ್ಕಳೇ, ಡಿಡ್ ಯು ಸಿ ಯುವರ್ ಪ್ರೈಮ್ ಮಿನಿಸ್ಟರ್ ಅಂತ ಕೇಳಿದರು. ಇಲ್ಲ ಸರ್, ನಾನು ನೋಡಲಿಲ್ಲ ಅವರಿಗೆ ಅಂತ ಹೇಳಿದೆ. ಪಂಡಿತ್ಜಿಯವರು ಬಂದರು. ಕಮ್ ಔಟ್ ಬಾಯ್ಸ್, ಮೀಟ್ ಯುವರ್ ಪ್ರೈಮ್ ಮಿನಿಸ್ಟರ್ ಅಂತ ನಮ್ಗೆ ಕರೆದರು. ಪಂಡಿತ್ಜಿಯವರಿಗೆ ಕೋಪ. ಅವರಿಗೆ ನಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಕೆಲಸ ಮಾಡಿದವರು ಕೆನೇಡಿಯನ್ ಪ್ರೈಮ್ ಮಿನಿಸ್ಟರ್. ಮತ್ತು ಅವರ ಫೋಟೋ ತಗೊಂಡೆವು ಅಂತ ಅವರು ಜವಾಹರ್ಲಾಲ್ ನೆಹರು. ಹಲವು ಘಟನೆಗಳು ಪುಸ್ತಕವಾಗಿ ಹೊರಬಂದಿದೆ. ಪತ್ರಿಕೋದ್ಯಮ, ರಾಜಕಾರಣ, ಚರಿತ್ರೆ, ಆತ್ಮಕಥನ ಮುಂತಾದ ವಿಷಯಗಳ ಬಗೆಗಿನ ಸುಮಾರು 45 ಪುಸ್ತಕಗಳನ್ನು ಪ್ರಕಟಿಸಿದ್ದಾರೆ. 40ರ ದಶಕದಿಂದ ಇಂದಿನವರೆಗೂ ಎಂವಿ ಕಾಮತ್ ಅವರು ಭಾರತೀಯ ಪತ್ರಿಕೋದ್ಯಮದ ಸಾಕ್ಷಿ ಪ್ರಜ್ಞೆಯಾಗಿ, ಪತ್ರಿಕೋದ್ಯಮದ ನಿಜವಾದ ರಾಯಭಾರಿಯಾಗಿ, ಎಲ್ಲವನ್ನೂ ಪ್ರತ್ಯಕ್ಷವಾಗಿ ಕಂಡ ಏಕೈಕ ಸಾಕ್ಷಿಯಾಗಿ ಕಂಗೊಳಿಸುತ್ತಾರೆ. ಇಷ್ಟೊಂದು ಅಗಾಧವಾದ ಜೀವನ ಶೈಲಿ, ಅನುಭವ, ಖ್ಯಾತಿ ಇರುವ ಕಾಮತ್ ಅವರನ್ನು ಗೌರವ ಪ್ರಶಸ್ತಿಗಳು ತಾವಾಗಿ ಹುಡುಕಿಕೊಂಡು ಬಂದಿದೆ. ಪತ್ರಿಕೋದ್ಯಮಕ್ಕಾಗಿ ರಾಜ್ಯೋತ್ಸವ ಪ್ರಶಸ್ತಿ, ತಿಲಕ್ ಪೂರಿಯಾ ಪತ್ರಿಕೋದ್ಯಮ ಪ್ರಶಸ್ತಿ, ಉಡುಪಿ ಮಠದ ಸಮಾಜ ಭೂಷಣ, ವಿದ್ಯಾದಿರಾಜ ಪ್ರಶಸ್ತಿಗಳಲ್ಲದೆ ಮಂಗಳೂರು ವಿಶ್ವವಿದ್ಯಾನಿಲಯ ಇವರಿಗೆ ಗೌರವ ಡಾಕ್ಟರೇಟ್ ನೀಡಿದೆ. ಭಾರತ ಸರ್ಕಾರದ ಪದ್ಮಭೂಷಣ ಪ್ರಶಸ್ತಿ ಇವರಿಗೆ ಸಂದ ಅತ್ಯುನ್ನತ ಗೌರವ. 89 ವರ್ಷ ವಯಸ್ಸಿನ ಕಾಮತ್ ಅವರು 3 ತಲೆಮಾರುಗಳನ್ನು ಬೆಸೆಯುವ ಕೊಂಡಿಯಾಗಿ ನಮ್ಮ ನಡುವೆ ಇದ್ದಾರೆ. ವಯಸ್ಸು ಇವರ ಕಾರ್ಯಚಟುವಟಿಕೆಯನ್ನು ಕಿಂಚಿತ್ತೂ ಕುಂದಿಸಿಲ್ಲ.
ಉಡುಪಿಯಿಂದ ಸುಮಾರು 5 ಕಿಲೋಮೀಟರ್ಗಳ ದೂರದ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಕಮ್ಯುನಿಕೇಷನ್ ಸಂಸ್ಥೆಯಲ್ಲಿ ಗೌರವ ನಿರ್ದೇಶಕರಾಗಿ ಸೇವೆ ಸಲ್ಲಿಸುತ್ತಾ ಎಲ್ಲರ ಆದರ್ಶವಾಗಿ ಮಾರ್ಗದರ್ಶಕರಾಗಿ ಕನ್ನಡದ ಹೆಮ್ಮೆಯಾಗಿರುವ ಎಂ ವಿ ಕಾಮತ್ ಅವರು ಕನ್ನಡದ ನಿಜವಾದ ಕಣ್ಮಣಿ.